ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ಲಿ, ರಿಸಲ್ಟ್ ಏನಾಗಿದೆಯೋ ಏನೋ. ಅಷ್ಟೆಲ್ಲ ಪೂಜೆ ಮಾಡಿದೀನಿ, ಗುರುಜಿ ಆಶೀರ್ವಾದ ಬೇರೆ ಇದೆ, ಫೇಲ್ ಆಗಕ್ ಚಾನ್ಸೇ ಇಲ್ಲ. ಇಷ್ಟೆಲ್ಲ ಕಾನ್ಫಿಡೆನ್ಸ್ ಇದ್ಮೇಲೆ ಆದ್ರೂ ಯಾಕ್ ಟೆನ್ಷನ್ ಆಗ್ತಿದೆ? ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ನಾನಿಲ್ಲಿ ಇಷ್ಟೊಂದು ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀನಿ, ಅವನಲ್ಲ ಆರಾಮಾಗಿ ಮಲ್ಗಿರ್ತಾನ? ಬೇಕಾಗಿಲ್ಲ, ನಾನಿಲ್ಲಿ ನಿದ್ದೆ ಮಾಡ್ತಿಲ್ಲ ಅಂದ್ಮೇಲೆ ಅವನು ನಿದ್ದೆ ಮಾಡ್ಬಾರ್ದು. ಈಗ್ಲೇ ಅವನು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತೀನಿ. ಫೋನು ಮಾಡಿದ ಗ್ರಾಹಕರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಎಷ್ಟು ಕುಂಭ ಇವನಿಗೆ, ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದೀನಿ, ಏನು ಎತ್ತ ಅಂತ ಕೇಳಿದ ಕಾಲ್ ಕಟ್ ಮಾಡ್ತಿದ್ದಾನಲ್ಲ. ಬಿಡಲ್ಲ, ಬೆಳಗ್ಗೆವರೆಗೂ ಕಾಲ್ ಮಾಡಿ 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 ಡಿಸ್ಟರ್ಬ್ ಮಾಡ್ತಿರ್ತೀನಿ. ಮಾತಾಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೇನೋ ಅಂತ ಅನಿಸ್ತಿದೆ ಕಣೋ, ಆದ್ರೆ ನೀನ್ ಮಾತ್ರ ಕಾಲ್ ಮಾಡ್ತಿದ್ದಾನೆ. ಇದೇನಿದು, ವಿಡಿಯೋ ಕಾಲ್ ಮಾಡ್ತಿದ್ದಾನೆ? ಹೇಗ್ ನಿದ್ದೆ ಮಾಡ್ತಿದ್ದೀನಿ ಅಂತ ತೋರ್ಸಕ್ಕೆ ಏನಾದ್ರೂ ಕಾಲ್ ಮಾಡ್ತಿದ್ದಾನ? ನಮಸ್ತೆ ಮೇಡಮ್. ಏ ಸುಬ್ಬು, ಏನಿದೆಲ್ಲ, ಎಲ್ಲಿದ್ಯಾ ನೀನು? ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನಕ್ಕ? ಇಷ್ಟೊತ್ತಲ್ಲಿ? ನಾನು ಶಿವನ್ ದೇವಸ್ಥಾನದ ಹತ್ರ ಇರೋ ನಾಗರಿಕಟ್ಟೆಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಬೆಳಗಾದ್ರೆ ನಿಮ್ ಎಕ್ಸಾಮ್ ರಿಸಲ್ಟ್ ಬರುತ್ತಲ್ವಾ, ನೀವು ಟೆನ್ಷನ್ ಅಲ್ಲಿ ಇರ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ದೇವ್ರನ್ನ ಮಧ್ಯರಾತ್ರಿ ಎಪ್ಸಿ ಟೆನ್ಷನ್ ಕೊಟ್ಟು ಪಾಸ್ ಆಗ್ಲಿ ಅಂತ ಪೂಜೆ ಮಾಡಕ್ ಬಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿರೋದ್ ನೋಡು, ಎಲ್ಲಿ ಎಲ್ಲಿ ದೇವ್ರನ್ನ ತೋರಿಸು. ಇಲ್ಲಿ ನೋಡಿ, ಮೇಡಮ್ ಧೈರ್ಯವಾಗಿರಿ, ನೀವು ಪಕ್ಕ ಫೇಲ್ ಆಗ್ತೀರಾ. ಅಯ್ಯೋ ಬಾಯಿ ತಪ್ಪ ಹೇಳ್ಬಿಟ್ಟೆ ಮೇಡಮ್, ನೀವು ಪಾಸೇ ಆಗೋದು. ಮಧ್ಯಾಕ್ ಹಾಗಂದೆ ನೋಡು, ನಾಳೆ ಅಕಸ್ಮಾತ್ ನಾನು ಏನಾದ್ರೂ ಫೇಲ್ ಆದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ಪಾಸ್ ಆದ್ರೆ ನಾನು ಕಷ್ಟಪಟ್ಟು ಓದಿರೋದ್ ಕಾರಣ ಆಗುತ್ತೆ. ನೀವು ಪಾಸ್ ಆಗೇ ಆಗ್ತೀರಾ ಮೇಡಮ್, ರಾತ್ರಿ ಇಡೀ ಕೂತ್ಕೊಂಡು ಓದಿಲ್ಲ ಅಂದ್ರು ರಾತ್ರಿ ಟೆಂಪಲ್ ರನ್ ಮಾಡಿದ್ವಲ್ಲ ಅದಕ್ಕಾದ್ರೂ ಪಾಸ್ ಆಗ್ತೀರಾ. ನೋಡಿ ದೇವ್ರನ್ನ ನೋಡಿದ್ಮೇಲೆ ನಿಮ್ಗೆ ಟೆನ್ಷನ್ ಕಮ್ಮಿ ಆಗ್ತಲ್ವಾ? ಈಗ ಸ್ವಲ್ಪ ಸಮಾಧಾನ ಅನಿಸ್ತಿದೆ ಸುಬ್ಬು. ಸರಿ, ಆರಾಮಾಗಿ ಮಲ್ಕೊಡಿ. ನೀನು? ನಾನು ಒಂದು 108 ಜಪ ಮಾಡಬೇಕು, ಅದಾದ್ಮೇಲೆ ಪ್ರದಕ್ಷಿಣೆ ಹಾಕ್ಬಿಡ್ತೀನಿ 2 ರೌಂಡು, 2 ಮಾರ್ಕ್ಸ್ ಜಾಸ್ತಿ ಆದ್ರೂ ಬರುತ್ತೆ ನಿಮ್ಗೆ. ಗುಡ್ ನೈಟ್, ಶುಭರಾತ್. ಇಡಿಯಟ್, ನನ್ಕಿನ ಇವನೇ ಟೆನ್ಷನ್ ಆಗಿದ್ದಾನೆ. ನಾನಿಲ್ಲಿ ನಿದ್ದೆ ಬರ್ದೆ ಒದ್ದಾಡ್ತಿದ್ರೆ ಅವನಲ್ಲಿ ನನಗೋಸ್ಕರ ನಿದ್ದೆ ಬಿಟ್ಟು ದೇವಸ್ಥಾನ ಎಲ್ಲ ಓಡಾಡ್ತಿದ್ದಾನೆ. ಒಳ್ಳೆ ಕಿರಿಕ್ ಸುಬ್ಬು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.